ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂತಾನದ ಸಮಸ್ಯೆ ಸಾಕಷ್ಟು ಜನ ದಂಪತಿಗಳು ಪೂಜೆ ಪುನಸ್ಕಾರ ಮಾಡ್ತಾರೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ ಆದರೂ ಕೂಡ ಸಂತಾನದ ಸಮಸ್ಯೆ ಅವರನ್ನು ಕಾಡ್ತಾನೆ ಇರುತ್ತೆ ಹಾಗಾದ್ರೆ ನಾವು ಜಾತಕದಲ್ಲಿ ಇದನ್ನ ತಿಳ್ಕೊಳ್ಬಹುದಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿತಂ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೀಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನ ದಂಪತಿಗಳು ಸಂತಾನದ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ ಯಾವ ದೋಷವಿದ್ರೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸಾಮಾನ್ಯವಾಗಿ ಹಿಂದಿನ ದೋಷಗಳ ವಿಚಾರದಲ್ಲಿ ನಾವು ನೋಡಕ್ಕೆ ಈ ಸರ್ಪದೋಷ ಅದರಲ್ಲಿ ಪದ್ಮ ಕಾಲ ಸರ್ಪದೋಷ ಅನ್ನುವಂಥದ್ದು ಮತ್ತೆ ಅದರ ಜೊತೆಗೆ ಈ ಪಿತೃದೋಷದಿಂದ ಸಮಸ್ಯೆಗಳು ಉಂಟಾಗುವಂಥದ್ದು ಈ ಸಂತಾನಹೀನತೆಗೆ ಕಾರಣ ಆಗುವಂಥದ್ದಿರುತ್ತೆ ಆದರೆ ಕೆಲವರಿಗೆ ಈ ಪಿತೃದೋಷ ಹೇಗೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಪಂಚಮಸ್ಥಾನದಲ್ಲಿ ಶನಿ ಮತ್ತು ರವಿಗ್ರಹ ಗ್ರಹ ಇರುವಂಥದ್ದಾಗಲಿ ಅಥವಾ ಏನಾದರೂ ಪಂಚಮಸ್ಥಾನ ಅಧಿಪತಿ ಏನಾದರೂ ರವಿ ಶನಿಯ ಜೊತೆ ಇರುವಂಥದ್ದಾಗಲಿ ಸೊ ಈ ಥರ ಕಾಂಬಿನೇಷನ್ಸ್ ಇದ್ದಾಗಲೂ ಸಹ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ವಿಳಂಬ ಆಗುವಂಥದ್ದಿರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಾತಕದ ಕುಂಡಲಿಯನ್ನು ಪರಿಶೀಲನೆ ಮಾಡಿದಾಗ ಗಂಡ ಮತ್ತು ಹೆಂಡತಿಯ ಜಾತಕವನ್ನು ಪರಿಶೀಲನೆ ಎರಡೂ ನಾವು ಮಾಡಬೇಕಾಗುತ್ತೆ ನಾವು ಏಕಾಏಕಿ ಗಂಡನ ಜಾತಕದಲ್ಲಿ ರವಿ ಶನಿ ಕಾಂಬಿನೇಷನ್ಸ್ ಇದೆ ಹೆಂಡತಿಯ ಜಾತಕದಲ್ಲಿ ಚೆನ್ನಾಗಿದ್ದರೆ ಅದೇನು ಅಷ್ಟು ತೊಂದರೆಗಳು ಆಗುವಂಥದ್ದಿರಲ್ಲ ಇಬ್ಬರ ಜಾತಕಗಳಲ್ಲಿಯೂ ಸಹ ಏನಾದರೂ ಈ ಪಿತೃಗಳಿಗೆ ಸಂಬಂಧಪಟ್ಟಂತಹದ್ದು ಒಬ್ಬರ ಜಾತಕದಲ್ಲಿದ್ದು ಇನ್ನೊಬ್ಬರ ಜಾತಕದಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಇದ್ದರೆ ಒಂದು ಆಗಿ ಒಂದು ಎರಡು ಮೂರು ವರ್ಷ ವಿಳಂಬ ಆಗಬಹುದು ಆದರೆ ಕೆಲವರಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಏನಾದರೂ ಮಕ್ಕಳ ವಿಚಾರದಲ್ಲಿ ಇದ್ದರೆ ಮೆಡಿಕಲಲ್ಲಿ ಚೆಕ್ ಮಾಡಿಸೋವಂಥದ್ದು ಅಥವಾ ಏನಾದರೂ ಸಮಸ್ಯೆ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ಆ ಔಷಧಿಯನ್ನು ತೆಗೆದುಕೊಳ್ಳುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂಥ ಘಟನೆ ಆದರೆ ಯಾವುದೇ ಮಾತ್ರೆಗಳೂ ಕೈ ಹಿಡಿಯದಿರ ಅವರಿಗೆ ಸಮಸ್ಯೆ ಹಾಗೇ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ನಾನು ಹೇಳೋ ಕಾಂಬಿನೇಷನ್ಸ್ ಆಗಿರುತ್ತೆ ಇವತ್ತು ಪಂಚಮಸ್ಥಾನಾಧಿಪತಿ ಮತ್ತು ಲಗ್ನಕುಂಡಲಿಯಲ್ಲಿ ಆರನೇ ಮನೆ ಅಧಿಪತಿ ಈ ಎರಡೂ ಗ್ರಹಗಳು ದುಸ್ಥಾನದಲ್ಲಿ ಇದ್ದರೆ ದುಸ್ಥಾನ ಅಂತೇಳಿದ್ರೆ ಅಲ್ಲಿ ಲಗ್ನದಿಂದ ಮೂರು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಅದು ಬಲಹೀನಾಗಿದ್ದಾಗ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಬರುವಂಥದ್ದಿರುತ್ತೆ ಅದೇ ಅದೇ ಸ್ಥಾನ ಪಂಚಮಸ್ಥಾನಾಧಿಪತಿ ನೀಚನಾಗಿದ್ದರೆ ಗುರುವಿನ ಜೊತೆ ಇತ್ತು ಅಂದ್ರೇನು ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಡಿಸೈಡ್ ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಇಬ್ಬರ ಜಾತಕಗಳಲ್ಲಿ ಆ ಥರ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಪದೇ ಪದೇ ಅವರಿಗೆ ಮನೋವ್ಯತೆಯನ್ನು ಉಂಟು ಇರುತ್ತೆ ಅನಾರೋಗ್ಯಕ್ಕೆ ಇರುತ್ತೆ ಯಾಕೆ ಅನಾರೋಗ್ಯದಿಂದ ಸಮಸ್ಯೆ ಆಗುತ್ತೆ ಅಂದರೆ ಇಲ್ಲಿ ಲಗ್ನಕುಂಡಲಿಯಲ್ಲಿ ಆರನೇ ಮನೆ ಅಧಿಪತಿ ಮತ್ತು ಪಂಚಮಸ್ಥಾನಾಧಿಪತಿ ಗುರುವಿನ ಜೊತೆ ಅಲ್ಲಿ ನೀಚ ಆಗಿದ್ದರೆ ಅಲ್ಲಿ ಆರನೇ ಮನೆ ಅಧಿಪತಿ ಯಾರು ಸೊ ಆ ಗ್ರಹದ ಅಧಿಪತಿಯ ಫಲ ಅವರಿಗೆ ಯಾವ ರೀತಿ ಸಮಸ್ಯೆಗಳಿರುತ್ತೆ ಕುಜ ಬರ್ತಾನ ಕುಜ ಇದಾನೆ ಅಥವಾ ಏನಾದರೂ ರಾಹುಗ್ರಹ ಏನಾದರೂ ಇದೆಯಾ ಅಥವಾ ಕೇತು ಆರನೇ ಮನೆಯಲ್ಲಿ ಏನಾದರೂ ಇದಾನೆ ಅಥವಾ ಈ ಆರನೇ ಮನೆ ಅಧಿಪತಿ ಏನಾದರೂ ರವಿ ಚಂದ್ರ ಗ್ರಹ ಆಗಿದ್ದರೆ ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಇರುತ್ತೆ ಸೊ ಅದರ ಮೇಲೆ ಯಾವ ಕಾಯಿಲೆ ಯಾವ ಸಮಸ್ಯೆಗಳು ಬರುತ್ತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇದನ್ನು ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದನೇ ಈಗಾಗಲೇ ಎಷ್ಟೋ ಜನ ಮಕ್ಕಳ ವಿಚಾರದಲ್ಲಿ ಆಗಿ ಒಂದು ಸತತವಾಗಿ ಹತ್ತು ಹನ್ನೆರಡು ವರ್ಷಗಳ ಕಾಲ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳ ವಿಚಾರಕ್ಕೆ ಎಷ್ಟೊಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಯಾವಾಗಲೂ ಸಹ ಏನು ಮದುವೆ ಆಗಿ ಐದು ವರ್ಷ ಆಗಿದ್ದೇನೆ ಮಕ್ಕಳು ಇಲ್ವಾ ಅಂದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಇರುತ್ತೆ ಅಥವಾ ಆವಾಗ ಏನು ಮಾಡ್ತಾರೆ ಮೆಡಿಕಲ್ಗೆ ಹೋಗ್ತಾರೆ ಏನಾದರೂ ಆಗಲೇಬೇಕು ಅಂತೇಳಿ ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಳುವಂಥದ್ದು ಇರುತ್ತೆ ಅದನ್ನು ಕೈ ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಎರಡು ಮೂರು ಸತಿ ಮಾಡಿಕೊಂಡು ಅದು ಸಕ್ಸಸ್ ಆಗದಿರೋ ಸಮಸ್ಯೆ ಆಗಿರುವಂಥದ್ದು ಇರುತ್ತೆ ಯಾಕೆ ಅಷ್ಟು ಆಗೋದೇ ಇಲ್ವ ಮೆಡಿಕಲ್ಗೆ ಚಾಲೆಂಜಾ ಅಂತ ಹೇಳಬಹುದು ಆದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಅವರಿಗೆ ಮಕ್ಕಳ ಯೋಗ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಮೆಡಿಕಲ್ ಯಾವ ದೇವಸ್ಥಾನ ಯಾವ ಹೋಮ ಹವನ ಮಾಡಿದ್ರೇನು ಫಲ ಕೊಡೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಮಕ್ಕಳು ವಿಳಂಬ ಅಥವಾ ಇಲ್ಲ ಯಾಕೋ ಅಂಥೇಳಿ ಇಬ್ಬರು ಗಂಡ ಹೆಂಡತಿ ಜಾತಕವನ್ನು ಬರ್ತಾ ಬರ್ತಾಯಿರ್ತಾರೆ ಮೊದಲಿಗೆ ನಾವು ನೋಡೋದು ಏನಪ್ಪಾ ಅಂತಾರೆ ಲೆಕ್ಕಾಚಾರ ಇವ್ರಿಗೆ ಮಕ್ಕಳ ಯೋಗ ಇದೆಯಾ ಸೊ ಹಾಗಾಗಿದ್ರೆ ಏನು ಯಾವಾಗ ಆಗಬಹುದು ಅಥವಾ ಯಾಕೆ ವಿಳಂಬ ಆಗ್ತಾ ಇದೆ ಇದನ್ನು ಲೆಕ್ಕಾಚಾರ ಇರುತ್ತೆ ಸಾಮಾನ್ಯವಾಗಿ ಕೆಲವು ಗ್ರಹಗಳಿಂದ ವಿಳಂಬ ಇರುತ್ತೆ ಯಾವುದೇ ಗ್ರಹವನ್ನು ತೆಗೆದುಕೊಂಡಾಗ ಅದರ ಕಾರತತ್ವವನ್ನು ಕೊಡುವಂಥದ್ದು ಇರುತ್ತೆ ಯಾವಾಗಲೂ ನಾವು ಗುರುಗ್ರಹವನ್ನು ಪುತ್ರಕಾರಕ ಹೇಳಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡ್ತೀವಿ ಲೆಕ್ಕಾಚಾರವನ್ನು ಮಾಡಿ ವಿಳಂಬ ಆಗುತ್ತೋ ಅಥವಾ ಆಗೋದಿಲ್ವೋ ಅಥವಾ ಆದರೆ ಯಾವಾಗ ಆಗಬಹುದು ಇದನ್ನೇ ಲೆಕ್ಕಾಚಾರವನ್ನು ಈ ದಶಾಕಾಲ ಪಂಚಮ ಸ್ಥಾನ ಇದನ್ನು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ ಈಗ ಸಾಕಷ್ಟು ಜನ ಪೂಜೆ ಪುನಸ್ಕಾರ ಇರೋದಿಲ್ಲ ಹೌದು ಇದಕ್ಕೆ ಕಾರಣ ಏನು ನೋಡಿ ಸಾಮಾನ್ಯವಾಗಿ ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಅಂದ್ರೆ ಈ ಗುರುಗ್ರಹ ಇರ್ತಾನೆ ಇದು ಉದಾಹರಣೆಗೆ ಕನ್ಯಾ ಲಗ್ನವನ್ನ ತೆಗೆದುಕೊಳ್ಳಬಹುದು ಅಥವಾ ಋಷಿಕ ಲಗ್ನವನ್ನ ತೆಗೆದುಕೊಳ್ಳಬಹುದು ಈ ಕನ್ಯಾ ಲಗ್ನಕ್ಕೆ ಪಂಚಮ ಸ್ಥಾನ ಅಂತ ನಾವು ತೆಗೆದುಕೊಂಡಾಗ ಈ ಗುರು ಏನಾದರೂ ರಾಹುವಿನ ಜೊತೆ ಅಥವಾ ಶನಿ ಜೊತೆ ಇತ್ತು ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದೇ ನಾವು ನಾವೇನಾದರೂ ಗುರು ಇಲ್ಲ ರಾಹು ಶನಿ ಕಾಂಬಿನೇಷನ್ಸ್ ಇತ್ತು ಅಂದರೆ ವಿಳಂಬ ಆಗುತ್ತೆ ಶನಿ ಪಂಚಮ ಸ್ಥಾನ ಮಕರ ರಾಶಿ ಆಗುತ್ತೆ ಅದೇ ನೀವು ಕಾಂಬಿನೇಷನ್ಸ್ ತಗೊಳ್ಳಿ ಸಿಂಹ ಲಗ್ನವನ್ನು ತೆಗೆದುಕೊಳ್ಳಿ ಈ ಸಿಂಹ ಲಗ್ನದಿಂದ ನಾವು ನೋಡ್ಲಿಕ್ಕೆ ಹೋದರೆ ಪಂಚಮಸ್ಥಾನ ಧನುರ್ ರಾಶಿಗೆ ಏನಾದರೂ ಕೇತು ಜೊತೆ ಗುರು ಇತ್ತು ಅಂದರೆ ಏನು ತೊಂದರೆ ಇಲ್ಲ ಅದೇ ಕೇತುವಿನ ಬಿಟ್ಟು ರಾಹು ಮತ್ತು ಗುರುಗ್ರಹ ಇತ್ತು ಅಂತ ಹೇಳಿದ್ರೆ ಮದುವೆ ವಿಚಾರಕ್ಕೆ ಯಾವ ರೀತಿ ಅಡೆತಡೆಗಳನ್ನು ರಾಹು ಪ್ರಭಾವ ಬೀಳುತ್ತೆ ರಾಹು ದಶೆಯಲ್ಲಿ ಮಕ್ಕಳ ವಿಚಾರಕ್ಕೂ ಸಂಬಂಧಪಟ್ಟಂಥದ್ದು ತೊಂದರೆಗಳಾಗುವಂಥದ್ದಿರುತ್ತೆ ವಿಳಂಬವಾಗುತ್ತೆ ಈಗ ರಾಹು ಯಾವ ರೀತಿ ಕಾಯಿಲೆಗಳನ್ನು ಅಂತ ಈಗ ಪಿ ಸಿ ಹೂಡಿಕ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಇವೆಲ್ಲವೂ ರಾಹುಗೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ ಸೊ ಇದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಮತ್ತು ಈ ಥರ ಕಾಂಬಿನೇಷನ್ಸ್ ಇದ್ದಂಥವ್ರಿಗೆ ಪೂಜೆ ದೇವಸ್ಥಾನಗಳು ಅವನ ಇವೆಲ್ಲವನ್ನು ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಫಲ ಕೊಡೋದಿಲ್ಲ ಸಿಂಪಲ್ ಲಾಜಿಕ್ಕಾಗಿ ಒಂದು ಕೆಲವೊಂದು ಪರಿಹಾರಗಳಿದೆ ಯಾಕಂತ ಹೇಳಿದ್ರೆ ನಾವು ಕೆಲವೊಂದೆಲ್ಲ ಚಿಕ್ಕ ಸಮಸ್ಯೆ ಇರುವಂಥದ್ದು ಅದು ಈ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಬೀಳೋ ರೀತಿಯಲ್ಲಿ ನಾವು ಹೋಮ ಹವನಾದಿಗಳು ಅಥವಾ ದೊಡ್ಡ ದೊಡ್ಡ ಪೂಜೆಗಳು ಮಾಡಿದ್ರೆ ಆಗೋದಿಲ್ಲ ಸರಳವಾಗಿ ಚಿಕ್ಕ ಚಿಕ್ಕ ಸರಳವಾಗಿ ಸತತವಾಗಿ ಮಾಡಬೇಕು ನಾವು ಈಗ ಏನೋ ಒಂದು ಹೋಮ ಮಾಡ್ತೀವಿ ಹೇಗೆ ಗುರುಗಳು ಹೇಳಿಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಂತೆ ಒಂದೇನೋ ಸಂತಾನ ವೇಣುಗೋಪಾಲ ಹೋಮ ಮಾಡಬೇಕಂತೆ ಪುತ್ರ ಪುತ್ರಕಾಮಿಷ್ಠಿ ಹೋಮ ಓ ಭಾರಿ ದೊಡ್ಡ ಹೋಮ ತಪ್ಪ ಪುತ್ರಕಾಮಿಷ್ಠಿ ಹೋಮ ಮಾಡಬೇಕಂತೆ ಸೊ ಅವರು ಏನಾಗುತ್ತೆ ಅಲ್ಲಿ ಮಾಡ್ತಾರೆ ಶಾಸ್ತ್ರೋಕ್ತವಾಗಿ ಅದನ್ನು ಯಾರು ಕಲ್ತಿರ್ತಾರೋ ಅವರು ಅದನ್ನು ಮಾಡುವಂಥದ್ದಿರುತ್ತೆ ಆದರೆ ಅಲ್ಲೇನಾಗುತ್ತೆ ಇದೇ ನಾನು ಹೇಳಿರುವಂಥದ್ದು ರಾಹುವಿನ ಜೊತೆ ಗುರು ಇತ್ತು ಅಂದರೆ ಯಾವ ಪುತ್ರಕಾಮಿ ವೋಮ ಯಾವ ಸಂತಾನ ವೇಣುಗೋಪಾಲ ಯಾವ ದೇವರನ್ನು ಕೈ ಹಿಡಿಯಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು ಸತತವಾಗಿ ಮಾಡುವಂಥ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೇ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುವಲ್ಲಿ ಸಂತಾನದ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸಾಮಾನ್ಯವಾಗಿ ಪರಿಹಾರಗಳಂತ ಬಂದಾಗ ಕೆಲವೊಂದು ಸರಳವಾದಂತಹ ಪರಿಹಾರ ಹೇಳ್ತೇನೆ ನಿಮ್ಮ ಜಾತಕದಲ್ಲಿ ನಾನು ಹೇಳುವ ಕಾಂಬಿನೇಷನ್ಸ್ ಏನಾದರೂ ಇದ್ರೆ ನಿಮಗೆ ಈಗಾಗಲೇ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಫಲ ಲಭ್ಯ ಆಗ್ತಾ ಇಲ್ಲ ಅಂದ್ರೇನು ಖಂಡಿತ ಒಳ್ಳೆ ರಿಸಲ್ಟ್ ಬರುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ನಾನು ಈ ಹಿಂದೇನೂ ಕೆಲವರಿಗೆಲ್ಲ ಪರಿಹಾರಗಳನ್ನು ನಾನು ಕೊಟ್ಟಿರ್ತೀನಿ ಅದು ಬಹಳ ಜನ ಭಾಳ ಬಂದು ಹೇಳ್ತಾ ಇರ್ತಾರೆ ಗುರುಗಳೇ ನೋಡಿ ಲಾಸ್ಟು ಒಂದು ಆರು ತಿಂಗಳ ಹಿಂದೆ ಬಂದಿದ್ವಿ ಮಕ್ಕಳ ವಿಚಾರದಲ್ಲಿ ಈ ಥರ ಸಮಸ್ಯೆ ಇತ್ತು ಅಥವಾ ಎರಡು ವರ್ಷದ ಹಿಂದೆ ಬಂದಿದ್ವಿ ನೀವು ಹೇಳಿದ್ರಿ ಈ ಥರ ಮಾಡಿ ಅಂತ ಭಾಳ ಜನ ಈಗಾಗಲೇ ಬಂದು ಪರಿಹಾರವನ್ನು ತೆಗೆದುಕೊಂಡ್ಮೇಲೆ ಸ್ವಲ್ಪ ಅನುಕೂಲ ಆಗಿರುವಂಥದ್ದಿದೆ ಯಾಕಂತ ಹೇಳಿದ್ರೆ ದೊಡ್ಡ ಈಗಾಗಲೇ ಪೂಜೆಗಳು ಮಾಡಿದ್ರೂ ಫಲ ಕೊಡ್ತಾ ಇಲ್ಲ ಅಂದರೆ ನಾನು ಹೇಳುವಂಥ ನೀವೇ ಮಾಡಿಕೊಳ್ಳುವಂಥ ಪರಿಹಾರ ನಿಮಗೆ ಕೈ ಹಿಡಿಯುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅದು ನಾನು ಹೇಳೋ ಕಾಂಬಿನೇಷನ್ಸ್ ಇದ್ದರೆ ಫಲ ಯಾಕಂತ ಹೇಳಿದ್ರೆ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಎಲ್ಲರಿಗೂ ಒಂದೇ ರಿಸಲ್ಟ್ ಕೊಡುವಂಥದ್ದು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಈಗ ಸರ್ಪದೋಷ ಇದ್ದರೆ ಅದಕ್ಕೆ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡಬೇಕು ಈ ಪಿತೃದೋಷ ಇದ್ದರೆ ಪಿತೃಗಳಿಗೆ ಸಂಬಂಧಪಟ್ಟಂಥದ್ದೇ ಮಾಡಬೇಕಾಗುತ್ತೆ ಈ ಕೆಲವೊಂದು ಏನಾದರೂ ಇರುತ್ತೆ ಅಥವಾ ಕುಟುಂಬದಲ್ಲಿ ಏನಾದರೂ ಈ ಕೆಲವೊಂದು ಪ್ರೇತಬಾಧೆ ಇರುತ್ತೆ ಸೊ ಈ ಈ ಥರ ಸಮಸ್ಯೆ ಇರೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನೇ ಮಾಡಬೇಕು ನಾನು ಹೇಳ್ತಾ ಇರುವಂಥದ್ದು ಸರಳವಾಗಿರುವಂಥದ್ದು ಕೆಲವೊಂದು ಸಾಮಾನ್ಯವಾದಂಥ ಸಮಸ್ಯೆ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಈ ಸಿಂಹ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಏನಾದರೂ ರಾಹು ಗುರು ಕಾಂಬಿನೇಷನ್ಸ್ ಇದ್ದರೆ ಭಾಳ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಏನೇ ಇಲ್ಲ ನಿಮ್ಮ ಜನ್ಮ ನಕ್ಷತ್ರ ಯಾವಾಗಲೂ ಅಷ್ಟೇ ನಾವು ಏನೇ ಒಂದು ಪರಿಹಾರವನ್ನು ತೆಗೆದುಕೊಂಡ್ರೇ ಜನ್ಮ ನಕ್ಷತ್ರ ದಿವಸ ಏನೇ ಹೋಮ ಹವನ ಏನೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಒಂದು ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಮಾಡಿದ್ರೆ ನೀವು ಪ್ರತಿನಿತ್ಯ ಮಾಡುವಂಥದ್ದು ಏನಿರ್ತದೆ ತಿಂಗಳೆಲ್ಲ ಆ ಒಂದು ದಿನವೇ ನಿಮಗೆ ಲಭ್ಯ ಆಗುತ್ತೆ ಅಷ್ಟು ರಿಸಲ್ಟ್ ಬರುವಂಥದ್ದು ಇರುತ್ತೆ ಜನ್ಮ ನಕ್ಷತ್ರ ದಿವಸ ಅದಕ್ಕೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಳಿ ಮೊದಲಿಗೆ ಆ ಜನ್ಮ ನಕ್ಷತ್ರ ದಿವಸ ಯಾರಿಗೆ ಸಮಸ್ಯೆ ಇದೆ ಈಗ ಮೆಡಿಕಲಲ್ಲಿ ನೀವು ತೋರಿಸಿರ್ತಾರೆ ಗುರುಗಳೇ ನೋಡಿ ನಮ್ಮ ಮನೆಯವರಿಗೆ ಈ ಥರ ಸಮಸ್ಯೆ ಮನೆಯವ್ರ ಜನ್ಮ ನಕ್ಷತ್ರ ತೆಗೆದುಕೊಳ್ಳಿ ಅಥವಾ ಇಲ್ಲ ನನಗೆ ಆರೋಗ್ಯ ಸಮಸ್ಯೆ ಗುರುಗಳೇ ಅಂತ ಹೇಳಿದ್ರೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಳಿ ಸೊ ಇಲ್ಲಿ ಏನಾಗುತ್ತೆ ಯಾರಿಗೆ ಈ ರಾಹು ಗುರು ಕಾಂಬಿನೇಷನ್ಸ್ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ ಬರುವಂಥದ್ದಿರುತ್ತೆ ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತಹದ್ದು ಈ ಕಡಲೆಕಾಳು ಬರುತ್ತೆ ರಾಹುಗೆ ಉದ್ದಿನ ಕಾಳು ಬರುತ್ತೆ ಈ ಎರಡನ್ನು ನೀವು ನಿಮ್ಮ ಜನ್ಮ ನಕ್ಷತ್ರ ಯಾವಾಗ ಬರುತ್ತೆ ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಒಂದು ಮೂರು ದಿನ ನಾಲ್ಕು ದಿನ ಮುಂಚಿತವಾಗಿ ನೀರಲ್ಲಿ ನೆನೆಸಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿಡಿದ್ರೆ ಮಳಕೆ ಬರುತ್ತೆ ಇದು ಭಾಳ ರಿಸಲ್ಟ್ ಬರುವಂಥದ್ದು ಇದನ್ನು ನೀವು ಒಂದು ಸತಿ ಮಾಡಿದ್ರೆ ಫಲ ಕೊಡೋದಿಲ್ಲ ಸತತವಾಗಿ ಮಾಡಬೇಕು ನಿಮ್ಮ ಜನ್ಮ ನಕ್ಷತ್ರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇದನ್ನು ಯೂಸ್ ಮಾಡ್ತಾ ಬಂದಾಗ ನಿಮಗೆ ಬೇಗ ಲಭ್ಯ ಆಗುತ್ತೆ ಫಲ ಹಾಗಾಗಿ ಒಂದು ಸ್ವಲ್ಪ ಅದು ನೆಂದಿರೋವಂಥದಕ್ಕೆ ಒಂದು ಸ್ವಲ್ಪ ಕೈಯ್ಯಲ್ಲಿ ಇಡ್ಕೋಬೇಕು ಇಡಿಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಮತ್ತು ಅದ್ರ ಜೊತೆಗೆ ಬಾಳೆಹಣ್ಣು ಹಾಕಿ ಗೋಮಾತೆಗೆ ತಿನ್ನಿಸುವಂಥದ್ದು ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಸಂಕಲ್ಪ ಏನಿರಬೇಕು ಈ ಥರ ಆರೋಗ್ಯದ ಸಮಸ್ಯೆ ಅಥವಾ ಇನ್ನೇನೋ ಸಮಸ್ಯೆ ಇದೆ ಅದರಿಂದ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ಒಂದು ಸತ್ಸಂತಾನ ಪ್ರಾಪ್ತಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಅದನ್ನು ಗೋಮಾತೆಗೆ ಮಾತೆಗೆ ತಿನ್ನಿಸುವಂಥದ್ದು ಕೆಜಿ ಗಟ್ಟಲೆ ಏನು ಬೇಕಾಗಿಲ್ಲ ಒಂದು ಏಡಿ ಎರಡು ಇಡಿಯಷ್ಟು ಸಾಕು ಸೊ ಅದನ್ನು ನೀವು ಮಾಡ್ತಾ ಬಂದಾಗ ಆ ರಾಹು ಮತ್ತು ಈ ಗುರು ಕಾಂಬಿನೇಷನ್ಸದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅದೇ ನಿಮಗೇನಾದರೂ ಈ ಲಗ್ನ ವೈ ಯಾಕಂತ ನಾನು ಯಾಕೆ ಲಗ್ನ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಸುಮ್ಮನೆ ಈಗ ಗುರುಗಳೇ ನನ್ನ ರಾಶಿ ಇದು ನನಗೆ ಲ ಇದು ನಕ್ಷತ್ರ ಇದು ನೋಡಿ ನ ಈ ಥರ ಆಗಿದೆ ಅಂತ ನಕ್ಷತ್ರ ರಾಶಿ ಹೌದು ಬೇಕು ಆದರೆ ರಿಸಲ್ಟ್ ಬೇಗ ಬರಬೇಕಂದ್ರೆ ಲಗ್ನಕ್ಕೆ ಬಹಳ ಆದ್ಯತೆ ಕೊಡ್ತೀವಿ ಲಗ್ನದಿಂದ ಪಂಚಮ ಸಪ್ತಮ ಅಷ್ಟಮ ಈ ಥರ ಲೆಕ್ಕಾಚಾರ ಮಾಡ್ತೀವಿ ಸೊ ಅಲ್ವಾ ಹಾಗಾಗಿ ಆ ಒಂದು ಲೆಕ್ಕಾಚಾರದಿಂದ ಯಾವ್ಯಾವ ಗ್ರಹಗಳ ಕಾಂಬಿನೇಷನ್ಸ್ ಇದೆ ಅದಕ್ಕೆ ತಕ್ಕಂಥದ್ದು ಮಾಡಬೇಕಾಗುತ್ತೆ ಅದೇ ನೋಡಿ ಈ ರಾಶಿಯಲ್ಲಿ ಭಾಳ ನಿಖರವಾಗಿ ಹೇಳಬಹುದು ಈ ರಾಶಿ ಪಂಚಮ ಸ್ಥಾನವೂ ಆಗಿದ್ದರೆ ಈಗ ಉದಾಹರಣೆಗೆ ಈ ಋಷಭ ಲಗ್ನವನ್ನು ತೆಗೆದುಕೊಳ್ಳೋಣ ಈ ಋಷಭ ಲಗ್ನದಿಂದ ಈ ಐದನೇ ಮನೆಯಂಥ ಲೆಕ್ಕಾಚಾರವನ್ನು ಮಾಡೋಕ್ಕೋದ್ರೆ ಕನ್ಯಾ ರಾಶಿ ಆಗುತ್ತಲ್ವ ಈ ರಾಶಿಯಲ್ಲಿ ಏನಾದರೂ ಗಂಡನ ಜಾತಕದಲ್ಲಿ ಶುಕ್ರ ಇತ್ತು ಅಂದರೆ ಅಂದರೆ ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ ಕನಿಷ್ಠ ಪಕ್ಷ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟು ಈ ಯಜಮಾನರಿಗೆ ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಯಿಂದನೇ ಮಕ್ಕಳ ವಿಚಾರದಲ್ಲಿ ತೊಂದರೆ ಬರುತ್ತೆ ಯಾಕೆ ಶುಕ್ರ ಅಷ್ಟು ಫಲ ಕೊಡ್ತಾನ ಅಷ್ಟು ತೊಂದರೆ ಕೊಡ್ತಾನ ಕೆಟ್ಟ ಫಲಗಳನ್ನು ಯಾಕಂದರೆ ಅಲ್ಲಿ ಶುಕ್ರ ನೀಚ ಆಗಿರ್ತಾನೆ ಪಂಚಮ ಸ್ಥಾನದಲ್ಲಿ ಅದೇ ಏನಾದರೂ ನೀವು ಸಪ್ತಮ ಸ್ಥಾನವಾಗಿದ್ದರೆ ಈಗ ಉದಾಹರಣೆಗೆ ಈ ಮೀನು ಲಗ್ನವನ್ನು ತೆಗೆದುಕೊಳ್ಳೋಣ ಮೀನ ಲಗ್ನವನ್ನು ತೆಗೆದುಕೊಂಡು ಏಳನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅಲ್ಲಿ ಗಂಡ ಹೆಂಡ್ತಿ ಜೊತೆಯಲ್ಲಿರೋಲ್ಲ ಬಾಳೋದೇ ಇಲ್ಲ ಗಂಡ ಹೊಂದಾರಿ ಹೆಂಡತಿ ಒಂದಾರಿ ಮನೆಯಲ್ಲಿ ಕಲಹ ಅದೇನಾದರೂ ಇಬ್ಬರಿಗೂ ಕುಜ ಕೆಟ್ಟಿದ್ರೆ ಹೆಂಡತಿ ಜಾತಕ ಅದು ಕೋರ್ಟು ಕಚೇರಿವರೆಗೂ ಬಿಟ್ಟೇ ಹೋಗುತ್ತೆ ದಂಪತಿಗಳ ನಡುವೆ ಹೊಂದಾಣಿಕೆ ಇರಲ್ಲ ಅದೇ ನೀವು ಪಂಚಮಸ್ಥಾನದಲ್ಲಿ ತುಲಾ ಋಷಭ ಲಗ್ನವನ್ನ ತೆಗೆದುಕೊಂಡಾಗ ಈ ಪಂಚಮಸ್ಥಾನ ಬಂದು ಕನ್ಯಾ ರಾಶಿ ಆಗಿರುತ್ತೆ ಹಾಗಾಗಿ ಶುಕ್ರ ಇದ್ದರೆ ವೀರ್ಯಕಾರಕ ಅಂತ ಹೇಳ್ತೀವಿ ಕಳತ್ರಕಾರಕ ವೀರ್ಯಕಾರಕ ಗ್ರಹ ಆಗಿರ್ತಾನೆ ಪುತ್ರಕಾರಕ ಗುರುಗ್ರಹ ಆಗಿರ್ತಾನೆ ನೋಡಿ ಕಾರತತ್ವ ಅಂದರೆ ಅದರ ಪ್ರಭಾವವನ್ನು ಆ ಗ್ರಹಗಳು ಬೀರುತ್ತೆ ಲಗ್ನದಿಂದ ಯಾವ ಮನೆಯಲ್ಲಿ ಇದ್ದರೆ ಆ ಫಲವನ್ನು ಕೊಡುತ್ತೆ ಈಗ ಉದಾಹರಣೆಗೆ ಇದೇ ತೆಗೆದುಕೊಳ್ಳೋಣ ಸಿಂಹ ಲಗ್ನವನ್ನು ತೆಗೆದುಕೊಳ್ಳೋಣ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಎರಡನೇ ಮನೆ ಬಂದು ಕನ್ಯಾ ರಾಶಿನೇ ನೋಡಿ ಲಗ್ನಕ್ಕೆ ಎರಡನೇ ಮನೆ ಕುಟುಂಬದಲ್ಲಿ ಬಾಂಧವ್ಯತೆ ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಚೆನ್ನಾಗಿರ್ತಾರೆ ಆದರೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾಗ ದುಡ್ಡಿನ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ ನೆಮ್ಮದಿ ಇರೋಲ್ಲ ಸೊ ಅದಕ್ಕಾಗಿ ನೀವು ನಿಮಗೆ ಈ ರೀತಿ ಮದುವೆ ಆಗಿ ಇಷ್ಟು ವರ್ಷಗಳಾಗಿದೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಜಾತಕದಲ್ಲಿ ಹೇಗೆ ಗಂಡ ಇಬ್ಬರು ಜಾತಕದಲ್ಲಿ ಈ ಥರ ಏನಾದ್ರು ಕಾಂಬಿನೇಷನ್ಸ್ ಇದೆಯಾ ಇದು ಬಿಟ್ಟು ಇನ್ನಷ್ಟು ಗ್ರಹಗಳಿದ್ದಾವೆ ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋವಂಥ ತಿಳ್ಕೊಂಡ್ರೆ ಮಕ್ಕಳ ವಿಚಾರದಲ್ಲಿ ವ್ಯತಿಯನ್ನು ಪಡ್ತಾ ಇರೋವಂಥವ್ರಿಗೆ ಯಾವುದೇ ಸಮಸ್ಯೆಗಳು ಇಲ್ದಿರ ಮನೆಯಲ್ಲೇ ಮಾಡಿಕೊಳ್ಳುವಂಥ ಸರಳ ಪರಿಹಾರಗಳಲ್ಲಿ ಅನುಕೂಲವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಬಾಧೆ ಇದ್ದಂಥವ್ರಿಗೂ ಹೆಚ್ಚು ಅನುಕೂಲ ಆಗುವಂಥ ಕೆಲವೊಂದು ಪದೇ ಪದೇ ಗರ್ಭಪಾತ ಹಾಕ್ತಾ ಇರುತ್ತೆ ಈ ಕೃತಕ ಗರ್ಭಧಾರಣೆ ಅಂತ ಮಾಡಿಸ್ತಾ ಇರ್ತದೆ ಐ ವಿ ಎಪ್ ಅಂತ ಮಾಡಿಸ್ತಾ ಇರ್ತಾರೆ ಅದೂ ಅವರಿಗೆ ನಿಲ್ತಾ ಇರೋದಿಲ್ಲ ಅವ್ರಿಗೂ ಅದು ಸಮಸ್ಯೆ ಆಗ್ತಾ ಇರುತ್ತೆ ಅಂಥವ್ರಿಗೂ ಈ ಬಾಧೆಯಿಂದ ಪರಿಹಾರವನ್ನು ತೆಗೆದುಕೊಳ್ಳೋದಕ್ಕೆ ಗರ್ಭರಕ್ಷಾಂಬಿಕ ಒಂದು ತಾಯ್ತ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅದು ಬಹಳ ರಿಸಲ್ಟ್ ಬರುತ್ತೆ ಅದರಿಂದ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ